ಪೌಷ್ಟಿಕಾಂಶ ಮತ್ತು ಆರೋಗ್ಯ ತಜ್ಞರ ಪ್ರಕಾರ ಬೆಳಗೆದ್ದ ಬಳಿಕ ಮೊದಲು ಆಹಾರವಾಗಿ ಜೀರಿಗೆ ನೀರನ್ನು ಕುಡಿಯೋದರಿಂದ ತುಂಬಾ ರೀತಿಯ ಪ್ರಯೋಜನಗಳು ಸಿಗುತ್ತೆ ಅಂತ ಹೇಳಿದ್ದಾರೆ ಅದರಲ್ಲೂ ಜೀವರಾಸಾಯನಿಕ ಕ್ರಿಯೆ ಚುರುಕಾಗುತ್ತೆ ಮಲಬದ್ಧತೆ ಮತ್ತು ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡೋದು ಜೊತೆಗೆ ದೇಹದ ತೂಕವನ್ನ ಕಡಿಮೆ ಮಾಡುತ್ತಂತೆ ತೂಕ ಇಳಿಸೋದಿಕ್ಕೆ ಜೀರಿಗೆಯನ್ನು ಕುದಿಸಿ ತಣಿಸಿದ ನೀರು ಅತ್ಯುತ್ತಮ ಪರಿಣಾಮಕಾರಿ ಮತ್ತು ಯಾವುದೇ ಅಡ್ಡ ಪರಿಣಾಮ ಆಗೋದಿಲ್ಲ ಉತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಲಾಗುತ್ತೆ ಜೀರಾ ಅಥವಾ ಜೀರಿಗೆ ನೀರು ಕೇವಲ ಜೀರಿಗೆಯ ಅಂಶ ಮಾತ್ರವಲ್ಲ ಇದನ್ನ ಒಂದು ಮಾಯಾ ಮದ್ದು ಅಂತ ಪರಿಗಣಿಸಲಾಗುತ್ತೆ ಹಾಗಾದ್ರೆ ನಾವು ಈ ವಿಡಿಯೋದಲ್ಲಿ ಪ್ರತಿನಿತ್ಯ ಜೀರಿಗೆ ನೀರನ್ನು ಸೇವಿಸೋದರಿಂದ ಸಿಗುವ ಆರೋಗ್ಯಕರ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋ ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಆದ್ದರಿಂದ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಲ್ಲಿ ಅತಿ ಕಷ್ಟದಿಂದ ಕರಗುವ ಸೊಂಟದ ಕೊಬ್ಬನ್ನ ತೆಗೆದುಹಾಕೋದಿಕ್ಕೆ ಜೀರಿಗೆ ನೀರು ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಇದರ ಮೂಲಕ ತೂಕವನ್ನ ನಾವು ಇಳಿಸಿಕೊಳ್ಳಬಹುದು ವಾಸ್ತವವಾಗಿ ಹೇಳಬೇಕು ಅಂದ್ರೆ ತೂಕ ಇಳಿಸಬೇಕಂದ್ರೆ ವ್ಯಾಯಾಮ ಅತ್ಯುತ್ತಮವಾದಂತಹ ಒಂದು ಆರೋಗ್ಯಕರವಾದಂತಹ ಅಭ್ಯಾಸವಾಗಿರಬೇಕು ಅದರ ಜೊತೆಗೆ ಜೀರಿಗೆ ನೀರನ್ನ ನಿಯಮಿತವಾಗಿ ಸೇವಿಸ್ತಾ ಬಂದ್ರೆ ಅತಿ ಬೇಗ ಸೊಂಟದಲ್ಲಿ ಶೇಖರಣೆಯಾಗಿರತಕ್ಕಂಥ ಕೊಬ್ಬು ಕರಗಿ ನಮ್ಮ ಸೊಂಟದ ಗಾತ್ರ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಜೀರಿಗೆ ಸೇವಿಸೋದ್ರಿಂದ ಇತರ ಆರೋಗ್ಯಕರ ಲಾಭಗಳು ನಮಗೆ ಸಿಗುತ್ತೆ ಜೀರಿಗೆ ನೀರನ್ನು ತಯಾರಿಸೋದು ತುಂಬಾ ಸುಲಭ ರಾತ್ರಿ ಒಂದು ಲೋಟ ನೀರಿಗೆ ಒಂದು ಚಿಕ್ಕ ಚಮಚ ಜೀರಿಗೆಯನ್ನು ಹಾಕಿ ನೆನೆಸಿಡಬೇಕು ಬೆಳಗ್ಗೆದ್ದ ಬಳಿಕ ಆ ಜೀರಿಗೆಯಲ್ಲಿ ನೆನೆಸಿಟ್ಟ ನೀರನ್ನು ನಾವು ಕುಡಿಯಬೇಕಾಗುತ್ತೆ ಇದರ ಮೂಲಕ ಅದರಲ್ಲಿರುವ ಪೋಷಕಾಂಶಗಳು ನೀರಿನಲ್ಲಿ ಬೆರೆತು ನಮ್ಮ ದೇಹಕ್ಕೆ ಸೇರುತ್ತೆ ಜೀರಿಗೆಯ ಅಂಶಗಳು ನೀರಿನಲ್ಲಿ ಬೆರೆತಷ್ಟು ತುಂಬಾ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಜೀರಿಗೆಯಲ್ಲಿ ತುಂಬಾ ರೀತಿಯ ಪ್ರಬಲವಾದಂತಹ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿರುವ ಕಲ್ಮಶವನ್ನ ಹೊರಗೆ ಹಾಕುತ್ತೆ ಇವುಗಳಲ್ಲಿ ಹೆಚ್ಚಾಗಿ ಪಾಲಿಫಿನಾಲ್ಗಳು ಮತ್ತು ಗ್ಯಾಲಿಕ್ ಆಮ್ಲ ಕೆಂಪೊರಲ್ ಮೊದಲಾದ ಸಂಯುಕ್ತ ಪೋಷಕಾಂಶಗಳು ಇರುತ್ತೆ ಇವು ಉತ್ಕರ್ಷಣಶೀಲ ಒತ್ತಡವನ್ನು ನಿವಾರಿಸೋದಿಕ್ಕೆ ಪ್ರಿಯಾರ್ಟಿಕಲ್ಸ್ ಎಂಬ ಕಣಗಳನ್ನು ಕಾರ್ಯನಿರ್ವಹಿಸುವಂತೆ ಮಾಡುತ್ತೆ ಇದರಿಂದ ಉರಿಯೂತ ಮತ್ತು ತೂಕದ ಹೆಚ್ಚಳವನ್ನು ನಾವು ತಡೆಯಬಹುದು ಇದಲ್ಲದೆ ಜೀವರಾಸಾಯನಿಕ ಕ್ರಿಯೆ ಅತಿಯಾಗಿ ಕಾರ್ಯನಿರ್ವಹಿಸೋದನ್ನು ನಿಯಂತ್ರಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಆರೋಗ್ಯಕರ ಜೀರ್ಣಕ್ರಿಯೆಗೆ ನೆರವಾಗುತ್ತೆ ಇದರ ಮೂಲಕ ದೇಹದ ಒಟ್ಟಾರೆ ಕಾರ್ಯಚಟುವಟಿಕೆಯನ್ನು ಇದು ಆರೋಗ್ಯವಾಗಿ ಇರಿಸುತ್ತೆ ಜೀರಿಗೆ ಕಾಳುಗಳಲ್ಲಿ ಥೈಮೋಲ್ ಎಂಬ ಪೋಷಕಾಂಶವಿರುತ್ತೆ ಇದು ಜಠರದ ಗ್ರಂಥಿಗಳ ಸ್ರವಿಕೆಯನ್ನು ಉತ್ತೇಜಿಸುತ್ತೆ ಇದರ ಮೂಲಕ ಇದು ಸಕ್ಕರೆ ಕೊಬ್ಬು ಅಥವಾ ಪ್ರೋಟೀನ್ ಅಂತಹ ಸಂಯುಕ್ತ ಪೋಷಕಾಂಶಗಳನ್ನು ಪರಿಣಾಮಕಾರಿಯಾಗಿ ಜೀರ್ಣಿಸೋದಿಕ್ಕೆ ಸಹಾಯ ಮಾಡುತ್ತೆ ಆದ್ದರಿಂದ ಅತಿಸಾರ ವಾಕರಿಕೆ ಮತ್ತು ಅಜೀರ್ಣ ಮುಂತಾದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗದಂತೆ ತಡೆಯುತ್ತೆ ನಮಗೆ ಗೊತ್ತಿರೋ ತರ ಉತ್ತಮವಾದ ಜೀರ್ಣಕ್ರಿಯೆಗೆ ಚಯಾಪಚಯ ಕ್ರಿಯೆ ಉತ್ತಮವಾಗಿರಬೇಕು ಇದರಿಂದ ಇದು ತೂಕ ಇಳಿಕೆಗೆ ಸುಲಭವಾಗುತ್ತೆ ಜೀರಿಗೆ ಕಾಳುಗಳು ಕಿಣ್ವಗಳ ಮೇಲೆ ಪ್ರಾಚೋದಿಕ ಪರಿಣಾಮವನ್ನು ಬೀರುತ್ತೆ ಇದು ಜೀರ್ಣಕ್ರಿಯೆಗೆ ಪರಿಪೂರ್ಣವಾಗಿ ನೆರವಾಗುವ ಮೂಲಕ ಹೊಟ್ಟೆ ಕೊಬ್ಬನ್ನು ಅತಿ ಬೇಗ ಕರಗಿಸುತ್ತೆ ಜೀರಿಗೆ ದೇಹದ ಕೊಬ್ಬನ್ನು ಬಳಸಿಕೊಳ್ಳುವ ಸಾಂಬಾರು ವಸ್ತುವಾಗಿದ್ದು ಇದರ ನೀರು ಸಹ ತುಂಬಾ ತೂಕ ಇಳಿಕೆಗೆ ಉತ್ತಮ ಆಯ್ಕೆಯಾಗಿರುತ್ತೆ ಕೆಲವು ವರದಿಗಳ ಪ್ರಕಾರ ಜೀರಿಗೆಯಲ್ಲಿ ಪೈಟೋಸ್ಪೆರಲ್ ಮತ್ತು ಸಪೋನೇನಿನಂತಹ ಜೈನಿಕ ಕ್ರಿಯೆ ಸಂಯುಕ್ತಗಳು ಇವು ಕೊಲೆಸ್ಟ್ರಾಲ್ ಅನ್ನು ಹೀರಿಕೊಳ್ಳುವುದನ್ನ ತಡೆಯುತ್ತೆ ಮತ್ತು ಪಿತ್ತಜನಕಾಂಗದ ಕಿಣ್ವದ ಮೇಲೆ ಕಾರ್ಯನಿರ್ವಹಿಸುವ ಮೂಲಕ ಕೊಲೆಸ್ಟ್ರಾಲ್ ಅನ್ನ ಪಿತ್ತರಸ ಆಮ್ಲವಾಗಿ ಪರಿವರ್ತಿಸುತ್ತೆ ಈ ಮೂಲಕ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬು ನೈಸರ್ಗಿಕವಾಗಿ ಕರಗೋದಕ್ಕೆ ಇದು ನೆರವಾಗುತ್ತೆ ಇದರಿಂದ ನಾವು ದೇಹದ ತೂಕವನ್ನು ಅತಿ ಬೇಗವಾಗಿ ಕಡಿಮೆ ಮಾಡಿಕೊಳ್ಳಬಹುದು ರೋಗ ನಿರೋಧಕ ಶಕ್ತಿಗೆ ಅತ್ಯುತ್ತಮ ಈ ಒಂದು ಜೀರಿಗೆ ಜೀರಿಗೆಯಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುತ್ತೆ ಇವು ಪ್ರಬಲ ಆಂಟಿ ಆಕ್ಸಿಡೆಂಟ್ಗಳಾಗಿದ್ದು ದೇಹದ ಮಾರಕವಾಗಿರುವ ವಿಷಕಾರಿ ವಸ್ತುಗಳು ಮತ್ತು ಕ್ಯಾನ್ಸರ್ಕಾರಕ ಪ್ರಿಯಾರ್ಟಿಕಲ್ಸ್ ಕಣಗಳಿಂದ ರಕ್ಷಣೆ ನೀಡುತ್ತೆ ಇದಲ್ಲದೆ ಜೀರಿಗೆಯಲ್ಲಿ ಅತಿ ಸೂಕ್ಷ್ಮ ಕ್ರಿಯೆ ನಿವಾರಕ ಗುಣಗಳು ಇರುತ್ತೆ ಇವು ಸೋಂಕು ಹರಡುವುದನ್ನ ತಡೆಯುತ್ತೆ ನಮ್ಮ ದೇಹಕ್ಕೆ ರಕ್ಷಣೆಯನ್ನ ನೀಡುತ್ತೆ ಜೀರಿಗೆಯನ್ನ ಜೀರ್ಣಿಸಿಕೊಂಡ ಬಳಿಕ ಜೀರ್ಣಾಂಗದಲ್ಲಿ ಮೆಗಾಲೋಮೈಸಿನ್ ಎಂಬ ಪೋಷಕಾಂಶ ಬಿಡುಗಡೆಯಾಗುತ್ತೆ ಇದು ಅತ್ಯುತ್ತಮ ಜೀರ್ಣಜೀವಿಕ ಗುಣವನ್ನ ಹೊಂದಿರುತ್ತೆ ವಾಸ್ತವದಲ್ಲಿ ಈ ಒಂದು ಬಗ್ಗೆ ಸಂಶೋಧನೆಗಳು ಸಹ ನಡೆದಿದೆ ಹೊಸ ಹೊಸ ವಿಷಯಗಳು ಅರಿವಿಗೆ ಬಂದಿವೆ ಜೀರಿಗೆಯ ಸೇವನೆಯಿಂದ ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಸಿರಂ ಪ್ರೋಟೀನ್ ಮತ್ತು ಒಟ್ಟಾರೆ ಇಮ್ಯುನೋಗ್ಲೋಬುಲಿನ್ ಮಟ್ಟವನ್ನ ಹೆಚ್ಚಿಸುತ್ತೆ ಅಂತ ತಿಳಿದು ಬಂದಿದೆ ರಕ್ತವನ್ನ ಶುದ್ಧೀಕರಿಸುತ್ತೆ ಈ ಒಂದು ಜೀರಿಗೆಯ ನೀರು ಜೀರಿಗೆಯ ನೀರು ವಿಷವಸ್ತುಗಳ ನಿವಾರಣೆಗೆ ಹೆಚ್ಚು ಸಹಾಯ ಮಾಡುತ್ತೆ ದೇಹದಲ್ಲಿನ ರಕ್ತ ಶುದ್ಧಿಯಾಗುತ್ತೆ ವಿಷಕಾರಿಯುಕ್ತ ಅಂಶ ಹೊರಗೆ ಬೀಳುತ್ತೆ ಇದರಿಂದ ನಾವು ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ಇಳಿಸಿಕೊಂಡು ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಜೀರಿಗೆ ಕಾಳುಗಳಲ್ಲಿ ಇರುವ ಹಲವಾರು ಜೈವಿಕ ಸಕ್ರಿಯ ಸಂಯುಕ್ತಗಳು ಉರಿಯೂತ ನಿವಾರಕ ಗುಣವನ್ನು ಹೊಂದಿರುತ್ತೆ
ಅಷ್ಟೇ ಅಲ್ಲದೆ ನಿಧಾನವಾಗಿ ನಮ್ಮ ದೇಹದ ತೂಕವನ್ನ ನಿಧಾನಕ್ಕೆ ಕಡಿಮೆ ಮಾಡಿಕೊಳ್ಳಬಹುದು. ಸೋ ಫ್ರೆಂಡ್ಸ್, ನೋಡಿದ್ರಲ್ಲ, ಪ್ರತಿದಿನ ರಾತ್ರಿ ನೆನೆಸಿಟ್ಟ ಜೀರಿಗೆ ನೀರನ್ನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇಷ್ಟೆಲ್ಲ ಆರೋಗ್ಯಕರ ಲಾಭಗಳು ನಮಗೆ ಸಿಗುತ್ತೆ. ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.